ನಮಸ್ಕಾರ ವೀಕ್ಷಕರೇ, ಸಫ್ದರ್ ಹಾಷ್ಮಿಯವರ ಸಾವು ಮತ್ತು ಬದುಕಿನ ಕುರಿತಾದ ಹಲ್ಲಾಬೋಲ್ ಪುಸ್ತಕದ ಕುರಿತು ಹಿರಿಯ ಜನಪ್ರಿಯ ನಟ ಮುಖ್ಯಮಂತ್ರಿ ಚಂದ್ರುರವರು ಮಾತನಾಡಿದ್ದಾರೆ. 31 ವರ್ಷಗಳ ಹಿಂದೆ ಬಹುತೇಕ ಅಂದರೆ 1989 ದೆಹಲಿ ರಾಜಧಾನಿಯಲ್ಲಿ ನಮ್ಮ ರಂಗಕರ್ಮಿಯೊಬ್ಬರ ಸಾವಾಯಿತು, ರಕ್ತದ ಮಡುವಿನಲ್ಲಿ ಸತ್ರು ಹತ್ಯೆ ಆಯಿತು. ಅದು ಹಿನ್ನೆಲೆಯನ್ನು ಬಿಡಿಸಿ ನಾನು ಹೇಳೋಕ್ಕೋಗೋದಿಲ್ಲ. ಅವರ ಹೆಸರು ಸಫ್ದರ್ ಹಾಷಿ ಅಂತ, ಬಹುದೊಡ್ಡ ರಂಗಕರ್ಮಿ ಒಂದೇ ಅಲ್ಲ, ಮಾನವತಾವಾದಿ, ಆಮೇಲೆ ಪ್ರಗತಿಪರ ಚಿಂತಕ ಇಂಥವರು. ಅವರ ಸಂಘಟಕರೆಲ್ಲ ಸೇರಿ ನಾಟಕ, ಬೀದಿ ನಾಟಕ ಆಗ್ತಿರಬೇಕಾದ್ರೆ ಆದಂಥ ಒಂದು ದುರ್ಘಟನೆ ಅದು. ಚಿಕ್ಕ ವಯಸ್ಸಿನಲ್ಲಿ 34 ವಯಸ್ಸಿಗೆ ಮರಣ ಹೊಂದಿದರು. ಅವರು ಮರಣ ಹೊಂದಿದ್ರು ಕೂಡ ಅವ್ರು ಬಿಟ್ಟೋಗಿರೋ ಚಿಂತನೆಗಳು ಸಾವಾಗಿಲ್ಲ, ಇನ್ನೂ ಬದುಕಿದ್ದಾವೆ. ಆದರೆ ದುಃಖ ಏನಂದರೆ ಆ ಸತ್ತಂಥ ವಿಚಾರಗಳಿದೆಯಲ್ಲ, ಯಾವ ಕಾರಣಕ್ಕೋಸ್ಕರ ಅವ್ರು ಸತ್ತರೋ, ಯಾವ ವಿಚಾರಗಳನ್ನು ಅವ್ರು ಬಿಟ್ಟೋಗಿದಾರೋ, ಅದು ಯಾಕೆ ಬದುಕಿದೆ ಅಂತಂದರೆ ಇವತ್ತು ಜೀವಂತವಾಗಿದೆ. ಈ ವ್ಯವಸ್ಥೆಯಲ್ಲಿ ಅದನ್ನು ನಾಶ ಮಾಡೋಕ್ಕಾಗಿಲ್ಲ, ಅದನ್ನು ಆ ಲೋಪವನ್ನು ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೂ ಉಲ್ಬಣವಾಗಿದೆ ಅನ್ನೋ ಮಾತನ್ನು ಹೇಳೋದಕ್ಕೆ ನನಗೆ ಸಂಕಟ ಆಗಿತ್ತು. ಇದನ್ನು ಅವರ ಗೆಳೆಯರೇ ಆದಂಥ ನಮ್ಮ ಸುಧನ್ವಾ ದೇಶಪಾಂಡೆ ಅನ್ನೋರು, ಅವರು ಒಬ್ಬರು ದೊಡ್ಡ ಮೇಧಾವಿ, ಪ್ರಕಾಶಕರು ಕೂಡ, ಅವರು ಇದನ್ನು ಇಂಗ್ಲೀಷ್ನಲ್ಲಿ ಶೀರ್ಷಿಕೆ ಹಲ್ಲಾ ಬೋಲ್ ಅನ್ನೋ ಹೆಸರಿನಲ್ಲಿ ಆ ಸತ್ತಂಥ ಮನುಷ್ಯರ ಬದುಕಿನ ಬಗ್ಗೆ, ನಡೆದ ಘಟನೆಯ ಬಗ್ಗೆ, ಕತೆ ಅಲ್ಲ ಇದು, ಸಹಜವಾಗಿ ನಡೆದಂಥ ಘಟನೆಯನ್ನು, ಬದುಕು, ಸಾವು ಬದುಕಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಆಂಗ್ಲ ಭಾಷೆಯಲ್ಲಿ ಅವರು ತಮ್ಮ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಆ ಪುಸ್ತಕವನ್ನು ಬಂದು ಭಾಳ ದಿವಸ ಆಗಿದೆ. ನನಗೆ ಆ ಇಂಗ್ಲೀಷ್ ವೃತ್ತಿ ಅದನ್ನು ಓದೋದಕ್ಕಾಗಿಲ್ಲ, ಸಾಧ್ಯ ಆಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೆಳೆಯರಾದಂಥ ಅಲ್ಲಿನ ರಂಗಕರ್ಮಿ, ರಂಗ ತಂಡ ಏನೇನು ಕಾರ್ಯಕ್ರಮ ಮಾಡ್ತಿದ್ದೋ ಅದನ್ನೇ ಇಲ್ಲಿ ಪ್ರತಿಕ್ರಿಯೆಯಾಗಿ ದಕ್ಷಿಣ ಭಾರತದಲ್ಲಿ ಮಾಡ್ತಿದ್ದ ಸಮುದಾಯ ತಂಡ, ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಆ ಸಮುದಾಯ ತಂಡ ಜನಪರ ಜನಪ್ರಿಯ ರಂಗ ತಂಡ, ಅದೇ ಥರ ಡೆಲ್ಲಿಯಲ್ಲಿದ್ದ ಹಾಗೆ. ಅದರ ಒಬ್ಬ ಸಂಘಟಕರು, ಚತುರ ನಟರು ಮತ್ತು ಎಲ್ಲ ರೀತಿಯ ವರ್ಗದಲ್ಲೂ ಕೆಲಸ ಮಾಡ್ತಿದ್ದ MG ವೆಂಕಟೇಶ್ ಅವರು, ನಾನು ಅವತ್ತು 40 ನೋಡ್ತೀನಿ, ಅವರು ಅದನ್ನು ತರ್ಜಿಮೆ ಮಾಡಿದ್ದಾರೆ. ತರ್ಜಿಮೆ ಅನ್ನೋದಕ್ಕಿಂತ ಯಥಾವತ್ತಾಗಿ ಆ ಇಂಗ್ಲೀಷ್ನಲ್ಲಿ ಏನು ಬರೆದಿದ್ರು ಅದನ್ನೇ ಕಣ್ಣಿಗೆ ಕಟ್ಟೋ ಹಾಗೆ ಇವತ್ತಿನ ದಿವಸ ಕನ್ನಡದಲ್ಲಿ ಬರೆದಿದ್ದಾರೆ. ನನಗೆ ಒಂದು ಸಂತೋಷ ಅಂದರೆ ಆ ದುಃಖದ ವಿಷಯ, ಅವತ್ತಿನ ಆ ಪರಿಸ್ಥಿತಿ, ಆ ಮನುಷ್ಯ ಸತ್ತಿದ್ದು ಹಶ್ಮಿಯವರು. ಆದರೆ ಇವತ್ತು ಈ ಪುಸ್ತಕವನ್ನು ಓದಿದಾಗ ವೆಂಕಟೇಶ್ ಅವರು 40 ಒಂದು ಮುಖವನ್ನು ಮಾತ್ರ ನಾನು ನೋಡಿದ್ದೆ. ಒಂದು ಮುಖ ಅಂದರೆ ಸಂಘಟನೆ, ಗೆಳೆಯ, ಸ್ನೇಹಿತ, ಸಜ್ಜನ, ಸೌಜನ್ಯ ಮತ್ತು ಎಲ್ಲ ತಂಡಗಳ ಜೊತೆಯಲ್ಲಿ ಸೌಹಾರ್ದತೆ ಇತ್ತು. ಆದರೆ ಆತ ವೃತ್ತಿಯಲ್ಲಿ ಈ ಲೆಕ್ಕಪರಿಶೋಧಕ ವಿಶೇಷ ತಜ್ಞರಾಗಿದ್ದುಕೊಂಡು ಕೆಲಸ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಕಾಫಿ ಟು ಕೊಂಡು ಮಾಡ್ಕೊಂಡು ಬರ್ತಿದ್ದ ಮನುಷ್ಯರಾಗಿ, ಎಲ್ಲೋ ಒಂದು ಕಡೆ ಅವರು ಇನ್ನೊಂದು ಮುಖ, ಗಟ್ಟಿಯಾದ ಅವರ ಧ್ವನಿ, ಗಟ್ಟಿಯಾದ ಅವರ ಚಿಂತನೆ, ಗಟ್ಟಿಯಾದ ಅವರ ಆಳವಾದ ಅಧ್ಯಯನ, ಜೊತೆಗೆ ಬರವಣಿಗೆ ಇದೆ ಅಂತಕ್ಕಂಥದ್ದು ಆಶ್ಚರ್ಯ, ಅದ್ಭುತ ಆಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ಎಷ್ಟೋ ಜನಗಳ ವಿಚಾರವನ್ನು ಯಾವುದೋ ಒಂದು ಮುಖವನ್ನು ಮಾತ್ರ ನೋಡಿಕೊಂಡು ನಾವು ಸ್ನೇಹಿತರಾಗಿರ್ತೀವಿ, ಗೆಳೆಯರಾಗಿರ್ತೀವಿ. ಎಷ್ಟೊಂದು ಮುಖಗಳಿದ್ದಾವೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದು ಈ ಥರದ ವಿಚಾರ ಆದಾಗಲೇ. ನೋಡಿ, ಈ ಪುಸ್ತಕ ಅವರು ಮಾಡಿರ್ತಕ್ಕಂಥದ್ದು, MG ವೆಂಕಟೇಶ್ ಅಂತ ಇದು. ಈ ಪುಸ್ತಕವನ್ನು ನಾನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಆತನಿಗೂ ನನ್ನ ಮೇಲೆ ಅನುಮಾನ ಇತ್ತು, ವೆಂಕಟೇಶ್ಗೆ ಇಂಥ ಪುಸ್ತಕವನ್ನು ಇವನು ಓದುವ ಸದಭಿರುಚಿ ಇದೆಯಾ, ಮತ್ತು ಇವನು ಲಘುವಾಗಿರ್ತಕ್ಕಂಥ ಮನುಷ್ಯ, ಹಾಸ್ಯಮಯವಾಗಿರ್ತಕ್ಕಂಥ ಮನುಷ್ಯ, ಆದರೆ ಇಂಥ ಒಂದು ಪುಸ್ತಕ ಆದರೂ ಕೂಡ ಆತ ಮನಸ್ಸು ಮಾಡಿ ನನಗೂ ಒಂದು ಪುಸ್ತಕವನ್ನು ಅದು ಗೆಳೆಯ ಇದು ಓದಬೇಕು, ಬರೀ ಓದೋದಲ್ಲ, ಭಾಳ ಒಳ್ಳೆಯ ಪುಸ್ತಕ ಇದು, ಕಾದಂಬರಿ ಕತೆ ಅಲ್ಲ, ಒಂದು ನಡೆದ ಘಟನೆ, ದುರ್ಘಟನೆ, ನಮ್ಮ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ರಂಗಭೂಮಿಯ ಒಬ್ಬ ಗೆಳೆಯ ಸತ್ತಿದ್ದಾರೆ, ಕೊಲೆಯಾಗಿದೆ, ಆ ದೃಷ್ಟಿಯಿಂದ ಓದಬೇಕು ಅಂದಾಗ ಖಂಡಿತ ಓದ್ತೀನಿ ಅಂತ ಮನೇಲಿ ಕೂತ್ಕೊಂಡು 3-4 ಆದಮೇಲೆ ಈ ಪುಸ್ತಕವನ್ನು ತಗೊಂಡೆ, ಏನೇನಿದೆ ಇರಬಹುದು ಅಂತ. ಸುಧನ್ವಾ ದೇಶಪಾಂಡೆ ಅವರು ಯಾರು, ಆಮೇಲೆ ಸಫ್ದರ್ ಹಾಷ್ಮಿ ಅವರ ಆ ಜೀವನದಲ್ಲಿ ಏನೇನು ನಡೆದಿದೆ, ಹೇಗೆ ಹೇಗೆ ಬೆಳೆದು ಬಂದರು, ಹಲ್ಲಾ ಬೋಲ್ ಅನ್ನೋದು ಇಂಗ್ಲೀಷ್ನಲ್ಲಿ ಬಂದಿದ್ದೆ ಹಾಕೆ. ಆಮೇಲೆ ಓದ್ತಾ ನಿಲ್ಲಿಸೋದಕ್ಕೆ ಮನಸ್ಸು ಬರಲಿಲ್ಲ, ಬರೀ ಮನಸ್ಸು ಬರಲಿಲ್ಲ, ಮನಸ್ಸನ್ನು ಕದಡ್ತು, ಕುಟ್ಟಿತು, ತಟ್ಟಿತು, ಮತ್ತು ಸುಮಾರು ದಿವಸಗಳ ಕಾಲ ತಲೆ ಬಿಸಿಯೂ ಆಯಿತು ಈ ನಾಟಕವನ್ನು ಅಂತಂದರೆ ನಾಟಕ ಸಾರಿ ಈ ಪುಸ್ತಕವನ್ನು ಓದಿದಾಗ. ಕಾರಣ ಆ ಪುಸ್ತಕವನ್ನು ಕತೆ ಕಾದಂಬರಿಯಲ್ಲಿ ಸಾವು ಬದುಕಿನ ಪುಸ್ತಕ, ಬದುಕಿ ಸತ್ತವರ ಪುಸ್ತಕ ಅಲ್ಲ ಇದು. ಸಾವು ಬದುಕಿನ ಪುಸ್ತಕವನ್ನು ಹೇಗೆ ನಡೀತದೆ, ಅನಿರೀಕ್ಷಿತ ಅಘಾತವಾದಂಥ ವಿಚಾರವನ್ನು ಇಲ್ಲಿ ನನಗೊಂದು ಆ ಪುಸ್ತಕದಲ್ಲಿ ಅವರು ಬರೆದಿರ್ತಕ್ಕಂಥ ಮೇಧಾವಿತನ ಸುಧನ್ವಾ ಅದನ್ನು ಮೀರಿ
ನಮ್ಮ ವೆಂಕಟೇಶ್ ಅವರಿಗೆ ಇಂಥ ಒಂದು ಸುಂದರವಾದ ಕನ್ನಡವನ್ನು ಸರಳವಾಗಿ ಸುಲಲಿತವಾಗಿ ಸುಲಭವಾಗಿ ಬನನ ಮಾಡೋ ರೀತಿಯಲ್ಲಿ, ಮನಗೆ ತಟ್ಟೋ ರೀತಿಯಲ್ಲಿ, ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಆ ಕಥೆಗಳೆಲ್ಲ ನಮಗೆ ನಾಟಕದ ರೂಪದಲ್ಲಿ ಬರ್ತವೆ. ಓದ್ತಾ 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 ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗುತ್ತೆ, ಅಲ್ಲಿ ನಡೆದ ಘಟನೆಗಳು, ಆಮೇಲೆ ಬದುಕ್ತಿದ್ದು ಅವರು ಒಂದು ಗಂಟೆ ಲೇಟಾಗಿ ನಾಟಕ ಆಡಿದ್ದರು, ಇವೆಲ್ಲವನ್ನು ನೋಡಿದಾಗ ಆ ವೆಂಕಟೇಶ್ ಮೇಲೆ ಅಪಾರವಾದ ಸಿಟ್ಟು, ಕೋಪ, ಹೊಟ್ಟೆವರಿ ಎರಡು ಬಂತು. ಅಂತಂದರೆ ಎಲ್ಲೋ ನಿನ್ನ ವಿಚಾರಗಳು ನಮಗೆ ಗೊತ್ತೇ ಇರಲಿಲ್ವಲ್ಲಪ್ಪ, ಇಂಥ ದೊಡ್ಡ ಸಾಹಿತಿಯೂ ಹೌದು ನೀನು, ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಕೂಡ ಇದು ಘಟನೆ ದೊಡ್ಡ ದುರಂತದ್ದು. ಅದಲ್ಲದೆ ನೀನು ಬರವಣಿಗೆಯಲ್ಲಿ ಮುಂದುವರೆಸಿದ್ರೆ ಇನ್ನೂ ಒಂದಷ್ಟು ನಿನ್ನ ಸ್ವಾತಂತ್ರ್ಯ ಎಲ್ಲೆಲ್ಲ ಅಂದರೆ ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ನಂಬಿಕೆಯಿಂದ ನನಗೆ ಇವತ್ತು ಭಾಳ ಆನಂದ ಆಗಿದೆ. ಒಂದು ಇಂಥ ಒಂದು ಪುಸ್ತಕವನ್ನು ಓದಿದಾಗ ನನಗೆ, ನಾನು ಇಂಥ ಜಗತ್ತಿನಲ್ಲಿ ನಾವಿನ್ನೂ ಮನುಷ್ಯರಿದ್ದೀವಿ, ಬದಲಾವಣೆ ಮಾಡೋಕ್ಕಾಗಲ್ಲ, ಪರಿವರ್ತನೆ ಮಾಡೋಕ್ಕಾಗಲ್ಲ, ಆ ಘಟನೆ ಅವತ್ತು ನಡೆದರೂ ಕೂಡ ದಿನನಿತ್ಯವೂ ನಡೀತಾ ಇದೆ ನಮ್ಮ ಬದುಕಿನಲ್ಲಿ, ನಮ್ಮ ಸಮಾಜದಲ್ಲಿ. ಇವತ್ತು ಇನ್ನೂ ಉಲ್ಬಣವಾಗಿದೆ, ಅದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಪಲಾಯನವಾದವಾಗ್ತಿದ್ದೀವೇನೋ, ಇಲ್ಲ ಗಟ್ಟಿ ಮಾಡಿ ಯಾವ ತ್ಯಾಗಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕೇನೋ ಅನ್ನೋ ಒಂದು ಹುರುಪು ಬರ್ತಾ ಇದೆ ಈ ವಯಸ್ಸಿನಲ್ಲಿ ನಮಗೆ. ಯುವಕರಿಗೆ ನಾನು ಹೇಳೋದು ಇಂಥ ಪುಸ್ತಕಗಳನ್ನ ಓದಿ, ಬರೀ ಓದೋದಲ್ಲ, ಆ ರೀತಿಯಲ್ಲಿ ಅಂದರೆ ಸಾವಾಗಬೇಕು ನಿಮ್ಮದು ಅಂತ ನಾನು ಬಯಸೋದಿಲ್ಲ, ಅದನ್ನು ಜಯಿಸಿ ಮೆಟ್ಟಿ ನಿಲ್ಲಬೇಕಾಗಿತ್ತದಂಥ ವಿಚಾರ ಇದ್ದಾರೆ, ಅಂಥದ್ದು ಮಾಡಬೇಕಾಗಿದೆ ಅಂತ ಹೇಳಿ, ಈ ಸಿದ್ಧಾಂತ ಸೈದ್ಧಾಂತಿಕ ಅನ್ನೋದಕ್ಕಿಂತ ಇಲ್ಲಿ ಇದನ್ನು ಓದಿದಾಗ ಯಾವುದೂ ಇಲ್ಲ, ಬದುಕು ಬದುಕು ಬದುಕು, ಆ ಬದುಕನ್ನು ಮನುಷ್ಯ ಮಾನವೀಯತೆ ಗುಣಗಳನ್ನು ಇಟ್ಟುಕೊಂಡು ಹೇಗೆ ತಾನು ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ನಾನಾ ರೀತಿಯ ರೂಪಗಳನ್ನು ಹಾಕ್ಕೊಳ್ತಾನೆ ಅನ್ನೋದು ಕಾಣಿಸ್ತಾ ಇದೆ. ಅದೇ ರೀತಿ ನಮ್ಮ ವೆಂಕಟೇಶ್ ಅವರು ಇಲ್ಲೇ ನಾಟಕಗಳು ಮಾಡುವಾಗ ನೋಡಿದ್ದೆ, ಇದು ಒಂದೇ ಎರಡನೇ ಮುಖ ಅಲ್ಲ, ಇನ್ನೂ ಎಷ್ಟು ಮುಖ ಇದುವಾಗ ಗೊತ್ತಿಲ್ಲಪ್ಪ. ನಾನು ಭಾಳ ಸಂತೋಷ ಪಟ್ಟಿದ್ದೀನಿ, ನಾನು ಮೊದಲು ಗೆಳೆಯ ಅಂದ್ಕೊಂಡೆ, ಇವತ್ತು ನೀನು ಬರೀ ಗೆಳೆಯ ಅಲ್ಲಪ್ಪ, ಒಂದು ರೀತಿಯ ಪರೋಕ್ಷವಾಗಿ ನಮ್ಮ ಗುರುಗಳು ಆಗಿಬಿಟ್ಟೆ. ಈ ಪುಸ್ತಕ ಓದಿದ್ದಾದಮೇಲೆ ಅಷ್ಟು ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದ, ಕಣ್ಣಿಗೆ ಕಟ್ಟದಾಗಿದೆ, ಮನಸ್ಸಿಗೆ ತಟ್ಟದಾಗಿದೆ, ಕದಡುತ್ತೆ ಮನಸ್ಸನ್ನು. ಹಾಗಾಗಿ ಈ ಪುಸ್ತಕ ಜನಪ್ರಿಯ ಆಗಲಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಹೆಚ್ಚು ಜನ ಓದಲಿ, ಅರಗಿಸ್ಕೊಳ್ಳಿ, ಅರಗಿಸ್ಕೊಂಡಿದ್ದನ್ನು ಗಟ್ಟಿ ಮಾಡ್ಕೊಳ್ಳಿ, ಗಟ್ಟಿ ಮಾಡಿಕೊಂಡು ತಮ್ಮತನವನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಮ್ಮ MG ವೆಂಕಟೇಶ್ ಅವರಿಗೆ ಆರೋಗ್ಯನೂ ಚೆನ್ನಾಗಿ ಕೊಡಲಿ, ಮತ್ತು ಬೌದ್ಧಿಕವಾಗಿ ಇನ್ನೂ ಹೆಚ್ಚು ವಿಚಾರಗಳನ್ನು ಈ ರೀತಿ ಬರೆಯೋಕ್ಕೆ ಸಾಧ್ಯವಾದ ಬಣವನ್ನು ಮುಂದುವರಿಸಿ ಅಂತ ಗೆಳೆಯನಿಗೆ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.